ಈಗ ಹೊಸದಾಗಿ ಇವತ್ತು ಮೊನ್ನೆ ನಮ್ಮ ಅಧ್ಯಕ್ಷ ಶಿವಕುಮಾರ್ ಅವರು ಕಚೇರಿ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಶಾಸಕರು ಸಚಿವರು ಜಿಲ್ಲಾ ಸಮಿತಿ ಎಲ್ಲ ಕೆಪಿಸಿಸಿ ಸದಸ್ಯರು ಎಲ್ಲ ಮುಖಂಡರು ಬಂದಿದ್ದಾರೆ. ಸರಳವಾದ ಕಾರ್ಯಕ್ರಮ ತುಂಬ ಚೆನ್ನಾಗಾಗುತ್ತೆ. ಈ ಒಂದು ಕಚೇರಿಯಿಂದ ಪಕ್ಷ ಸಂಘಟನೆ ಚೆನ್ನಾಗಿ ಮಾಡ್ತೀರಿ ಅನ್ನೋ ಒಂದು ವಿಶ್ವಾಸ ಇದೆ. ನಿಮ್ಗೆ ಯಾವ ಥರ ಎಲ್ಲ ಅಧ್ಯಕ್ಷ ಆಗ್ಬೋದು ಆಪರೇಷನ್ಗಳು ಎಲ್ಲ ನಿಮ್ಗೆ ಯಾವ ಥರ ಎಲ್ಲರೂ ತುಂಬ ನಮ್ಗ ಇದು ಮಾಡ್ತಾ ಇದ್ದಾರೆ, ಏನೋ ಪ್ರೇರೇಪಣೆ ಮಾಡ್ತಾರೆ. ನಾವು ಕಳೆದ 4-5 ವರ್ಷದಿಂದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಿ, ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. 4 ತಾಲೂಕು ಜನ ಎಲ್ಲ ನಮ್ಗ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ. ಮನುಷ್ಯಮಣ್ಣ ಅಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ. ನಾಳೆಯಿಂದನೇ ಈ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದೇ ರೀತಿ ದೇವನಹಳ್ಳಿ, ನೆಲಮಂಗಲ, ದೊಡ್ಡಲಾಪುರ, ಹೊಸಕೋಟೆ ಎಲ್ಲ ಭಾಗದಿಂದ ಎಲ್ಲ ನಮ್ಮ ಕೆಪಿಸಿಸಿಯ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಸದಸ್ಯರುಗಳು, ಕೆಪಿಸಿಸಿ ಸದಸ್ಯರುಗಳು ಎಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಮೊನ್ನೆ ವಿರೋಧ ಪಕ್ಷದ ನಾಯಕರು ನಾವು ಪೂಜೆಗೆ ಕರೆದಿವೆ. ದೊಡ್ಡ ಸಭೆ ಮಾಡೋಂಗಿದ್ರೆ ಬರ್ತೀನಿ, ಪೂಜೆ ಮಾಡೋಂಗಿದ್ರೆ ಸರ್ವಾಗಿ ನೀವೇ ಪಕ್ಷದ ವತಿಯಿಂದ ಮಾಡಿಕೊಂಡ್ರಿ ಅಂತ ಹೇಳಿದ್ರು. ಅವ್ರ ಪರ್ಮಿಷನ್ ತಗೊಂಡೇ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ.